ಪಕ್ಷದ ಮುಖಂಡರೇ, ಮುಸಲಿಗೇರಿ ಕಂಡಿಬುಟ್ ಭಾಗದ ಜಿಲ್ಲಾ ಪಂಚಾಯತ್ ಎಲ್ಲ ನನ್ನ ಪಕ್ಷದ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ಈಗಾಗಲೇ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರದ್ದು ಒಂದೇ ಬೇಡಿಕೆ, ಈ ಎರಡು ದಿವಸದಿಂದ ಒಂದು ವಾತಾವರಣ ಬದಲಾವಣೆ ಇದೆ. ಟಿವಿಯಾದಾಗ ನೋಡ್ತೀರಿ, ಸಿದ್ದರಾಮಯ್ಯ ಚಿತ್ತ ಬಾದಾಮಿ ಅಂತ ಹೇಳಿ. ಅದಕ್ಕೆ ನಾಳೆ 24ನೇ ತಾರೀಕಿನಲ್ಲಿ ಇದು ದೊಡ್ಡ ಅವಕಾಶ. ಅದರಾಗ ಹುಳಗೇರಿ ಮತ್ತು ಏನು ಎರಡು ಜಡ್ಪಿ ಅದಾವ, ಇವು ಕಾಂಗ್ರೆಸ್ನಿಂದ ಗಂಡು ಮಟ್ಟಿದ ಸ್ಥಳ. ಅದಕ್ಕೆ ಇಲ್ಲಿದ್ದ ಯಾವ ಅಭ್ಯರ್ಥಿ ನಿಂತರೂ ತಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿಕೊಟ್ಟು ಬಂದಿದ್ದೇನೆ. ಇಂದ ನಾವು ಬಗ್ಗೆಗೌಡರು ಎಕ್ಕಪ್ಪನವ್ರ ಕಾಲೇಜನ್ನು ನಾನು ನೋಡ್ತಾ ಇದ್ದೇನೆ. ಸಿಮಿಗಡ್ಡೆ ಸಾಲ ಟಿಕೆಟ್ ಬೇಕಾದ್ರೆ ಈ ಭಾಗದಿಂದ ಬರ್ಬೇಕಾದ್ರೆ 80 ಗಾಡಿ ಒಂದೇ ಸಾಲಿಡ ಬರ್ತಿತ್ತು ಡಾಕ್ಟರ್. ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಷ್ಟು ಅಭಿಮಾನ ಐತೆ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಏನಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಕೂಡಿ ಇವತ್ತು ಗಂಡು ಹೆಣ್ಣು ಪ್ರತಿಯೊಂದು ಮನೆಯಿಂದ ಎಷ್ಟು ಗಾಡಿ ಸಾಧ್ಯಕ್ಕೋ ಅಷ್ಟು ಸಾಧ್ಯ ಅಷ್ಟು ಗಾಡಿ ತಂದು ಆ ಕಾರ್ಯಕ್ರಮದೊಳಗೆ ಆ ಅಭಿವೃದ್ಧಿ ಕಾರ್ಯಗಳ ಯಶಸ್ವಿ ಮಾಡೋದ್ರ ಜೊತೆಗೆ ಕೊನೆಯ ಒಕ್ಕರ್ಲ ಕೂಗ ಏನಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮತ್ತೊಮ್ಮೆ ಬಾದಾಮಿಗೆ ನಿಲ್ಲಬೇಕು ಅನ್ನುವಂಥದ್ದನ್ನ ನಾವು ನಿಮ್ಮೆಲ್ಲ ಕೂಡ ಒತ್ತಾಯ ಮಾಡುವಂತ ಮಾತನ್ನ ನಾವು ಹೇಳಬೇಕು. ಮತ್ತು ನಾವು ಕಷ್ಟ ಕಾಲದೊಳಗೆ ಅವ್ರ ಕೈ ಹಿಡಿದಿದ್ವಿ. ಈಗ ಸುಖದ ಕಾಲ, ರಾಜ್ಯದ ಒಂದು ಮುಖ್ಯಮಂತ್ರಿ ಆಗುವಂತ ಒಂದು ಶಿವೋಗ ಇದೆ. ಅದಕ್ಕೆ ಈ ಸಂದರ್ಭದಲ್ಲಿ ನೀವು ಈ ರಾಜ್ಯದೊಳಗೆ ಯಡಿಯೂರಪ್ಪನವ್ರ ಕ್ಷೇತ್ರ ಬಿಟ್ಟ ಹೆಚ್ಚಿನ ಅನುದಾನ ತಂದವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಾದಾಮಿ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರೆ ಸಾವಿರಾರಲ್ಲ ಲಕ್ಷಾಂತರ ಕೋಟಿ ಅನುದಾನ ಬರುತ್ತಾ ಬಾದಾಮಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತಾ. ಈಗ ಮಾಡಿರ್ತಕ್ಕಂತಹ ಕೆರೆ ಲಿಫ್ಟ್ ಯೋಜನೆ ಇದು ಪೂರ್ತಿ ಅನುಷ್ಠಾನಗೊಳಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರಾವರಿ ಆಗಬೇಕಾದ್ರೆ ನಾವು ಈಗ ನಾಳೆ ಬರ್ತಕ್ಕಂಥ 24 ತಾರೀಕೆ ಅವರಿಗೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿಗೆ ಶಾಪಾಸಗಿರಿ ಕೊಡೋದ್ರ ಜೊತೆಗೆ ಮತ್ತೊಮ್ಮೆ ನಾವು ನಿಲ್ಬೇಕಂತ ಹೇಳಿ ಒತ್ತಾಯ ಮಾಡ್ಬೇಕಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಕೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಆದ್ರೆ ಅನಿವಾರ್ಯಗಳಿಂದ ಇನ್ನೂ ಫಲಿಸಿಲ್ಲ. ಇವತ್ತಿನ ಹೊಸ ಬೆಳವಣಿಗೆಯಲ್ಲಿ ಕೋಲಾರ ಕ್ಷೇತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ನಿಂತಿರಬೇಡ ಅಂತ ಹೇಳಿ ಶ್ರೀ ರಾಹುಲ್ ಗಾಂಧಿ ಅವರು ಮೊನ್ನೆ ಸೂಚನೆ ನೀಡಿದ್ರಿಂದ ಅವರು ಇನ್ನೂ ಆಲೋಚನೆಯಲ್ಲಿರಬಹುದು ಅಂತ ನಮ್ಮ ಗಮನಕ್ಕಿದೆ. ಆದ್ರೆ ಅದಕ್ಕಿಂತ ಮುಂಚೆ ನಾವೇನು 24ನೇ ತಾರೀಕಿಗೆ ಹೆಚ್ಚು ಜನಸಂಖ್ಯೆ ಸೇರಿರೋದ್ರಿಂದ ಅಲ್ಲಿ ಒಂದು ಇಷ್ಟು ದಿವಸ ಏನು 5 ವರ್ಷಗಳ ಕಾಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಆ ಕೃತಜ್ಞತೆ ಸಲ್ಲಿಸೋದು ನಮ್ಮೆಲ್ಲರ ಧರ್ಮ. ಆ ಧರ್ಮದ ಪ್ರಕಾರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪ್ರತಿ ಗ್ರಾಮದಲ್ಲಿ ಹೆಂಕರ್ ಮದುವೆ ಕೊಡ್ತೀವಿ ನಮ್ಮ ಮನೆಯಾಗ ಅಂತ ಬರೋಣ ಅತ್ತೈಕರಣ ಹೆಣ್ಮಕ್ಕಳ ಎಲ್ಲರೂ ಕರ್ಕೊಂಡು ಮದುವೆಗೆ ಯಾವ ರೀತಿ ಹೋಗ್ತೀವಿ ಆ ರೀತಿ ನೀವು ಪ್ರತಿಯೊಂದು ಗ್ರಾಮದಿಂದ ಕನಿಷ್ಠ ಅಂದ್ರೆ 5-6 ಹೆಕ್ಟೇರ್ ಜನರನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆನ ನಮ್ಮ ಮುಖಂಡರು ಮಾಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಮನೆಯಲ್ಲಿ ಕುಡಿಸಿದ ಹಾಗ ಪ್ರತಿಯೊಂದು ಮನೆಗೆ ನಮ್ಮ ಮನೆಯಾಗ ನಮ್ಮ ಹೆಣ್ಮಕ್ಕಳು ನಾವು ಮಾಡ್ತಾ ಹಾಕೊಂಡು ಆ ಗಾಡಿಯ ಉಸ್ತುಗಳನ್ನ ಕರ್ಕೊಂಡು ಬಂದಾಗ ಮಾತ್ರ ಹೆಚ್ಚು ಜನಸಂಖ್ಯೆ ಕುಡಿಸಾಕ ಒಂದು ಅನುಕೂಲ ಆಗುತ್ತೆ. ಅವ್ರಿಗೂ ಕೂಡ ಒಂದು ಬಲ ಸಿಗ್ತೈತೆ. ಇನ್ನೂ ಜನ ನನ್ನ ವಿಚಾರದಾಗ ಇಟ್ಟಾರ ಅಂತ ನೆನಪಿದಾಗ ಅವರು ಆಸೆ ಅವ್ರದ್ದು ಆಲೋಚನೆ ಬದಲಾವಣೆ ಆಗ್ತೈತೆ ಅನ್ನೋದು ನಮ್ಮೆಲ್ಲರ ವಿಚಾರ ಆಗೈತೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬರನ್ನ ಕಣಕ್ಕೆ ಇಳಿಸಿದ್ರು. ಒಂದು ಮಾತು ಆಕಸ್ಮಿಕ ಹೆಚ್ಚು ನೀರು ಪ್ರಯತ್ನ ಆಗು ಆದರೂ ಕೂಡ ಅವರು ಆ ಫಲಿಸಲಿಲ್ಲ ಅಂದ್ರೆ ಪಕ್ಷದ ನಿರ್ಧಾರ ಸಿದ್ದರಾಮಯ್ಯ ಸಾಹೇಬರ ನಿರ್ಧಾರ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಯಾವುದೇ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ 4 ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಅವ್ರು ಹೊರತುಪಡಿಸಿದ್ರು ಇನ್ನು 5-6 ಮಂದಿ ಇರ್ಬೋದು. ಆದ್ರೆ ಯಾರಿಗೆ ಪಕ್ಷದಲ್ಲಿ ಕೊಟ್ಟರು ಕೂಡ ಎಲ್ಲರೂ ಸಂಸ ವಹಿಸಿ ಪಕ್ಷದ ಅಭ್ಯರ್ಥಿಯನ್ನು ಆರಿಸಿಕೊಡುವಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಿಲ್ಲ. ಯಾಕಂದ್ರೆ ಪಕ್ಷದ ಒಗ್ಗಟ್ಟು ಮುಖ್ಯ. ಇವತ್ತು ಬಿಜೆಪಿ ಪಕ್ಷದ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಮತ್ತೊಂದು ಪಕ್ಷದ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಇವತ್ತು JDS ಪಕ್ಷದವರು ಅವ್ರ ಮನೆ ಕುಡಿಸ್ಬೇಕಾದ್ರೆ ಬರೀ 500 ರೂಪಾಯಿ ರೊಕ್ಕ ಕೊಟ್ಟು ಮನೆ ಕುಡಿಸುವಂತ ಕೆಲಸವನ್ನ ಇವತ್ತು ಮಣ್ಣಿನ ಗ್ರಾಮದಲ್ಲಿ ನೋಡಿರ್ತಕ್ಕಂಥ ನೀವೆಲ್ಲರೂ ಗಮನಕ್ಕಿದೆ. ಆದ್ರೆ ನಾವು ನಮ್ಮ ಹೃದಯದಿಂದ ನಾವು ಸಿದ್ದರಾಮಯ್ಯನ ಕಾಣಬೇಕಾಗಿದ್ದ ನಾವೆಲ್ಲರೂ ಒಗ್ಗಟ್ಟಾಗಿ ಜನರನ್ನ ಕರ್ಕೊಂಡ್ಬಂದು ಅವತ್ತು 24ನೇ ತಾರೀಕಿಗೆ ಏನು ಬದಾಮಿ ಆಫೀಸಿಂದ ಹಿಡಿದು APMC ಮಠ ಮಂದಿ ಜಾತ್ರೆ ಇರಬೇಕು APMC ತುಂಬಿ ತುಳುಕ್ಬೇಕು ಆ ದೇವಸ್ಥಾನ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ದೇವರ ಪ್ರಮಾಣಿಸಿದ ಆ ಕೆಲಸವನ್ನ ಮಾಡಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಸೂಚನೆ ಕೊಡ್ತಾರ ಆ ಕೆಲಸವನ್ನು ನಾವು ನೀವು